ಯುವ ಸಮುದಾಯಕ್ಕೆ ಆಶಾ ಕಿರಣವಾಗಿ ಬೆಳೀತಾ ಇರುವಂತಹ ಪ್ರದೀಪ್ ಈಶ್ವರದು ಧ್ವಜ ಕೀರ್ತಿ ಯೋಗ ಇರೋದ್ರಿಂದ ಮಂತ್ರಿಗಳಾಗುವಂತ ಲಕ್ಷಣ ಕಂಡು ಬರ್ತಾ ಇದೆ. ಅವರಿಗೆ ಖಂಡಿತವಾಗಿ ಒಳ್ಳೆ ಯೋಗಗಳು ಜಾತಕದ ಪ್ರಕಾರ ಕಂಡು ಬರ್ತಾ ಇದೆ. ಪ್ರದೀಪ್ ಈಶ್ವರದು ಸಹ ಕನ್ಯಾ ರಾಶಿಯಾಗಿರುತ್ತೆ. ಡಿ ಕೆ ಶಿವಕುಮಾರ್ ಅವರು ಸಹ ಕನ್ಯಾ ರಾಶಿಯಾಗಿರುತ್ತೆ. ಇಲ್ಲಿ ಪ್ರದೀಪ್ ಈಶ್ವರ್ ಅವರಿಗೆ ಧ್ವಜ ಕೀರ್ತಿ ಯೋಗ ಅಂತ ನಾವು ಹೇಳ್ತೀವಿ. ಶನಿ ಮತ್ತು ಕೇತು ಸಂಯೋಗ ಇರೋದ್ರಿಂದ ನೋಡಿ ಅವರು ಸದಾ ಗಡ್ಡಧಾರಿಯಾಗಿ ಇರ್ತಾರೆ. ಅದೇ ರೀತಿ ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಪ್ರದೀಪ್ ಈಶ್ವರ್ ಅನ್ನೋರು ಸಾಕಷ್ಟು ಹೆಸರನ್ನು ಮಾಡ್ತಾ ಇದ್ದಾರೆ. ಯಾರು ಊಹೆ ಮಾಡದ ರೀತಿಯಲ್ಲಿ, ಯಾರು ನಿರೀಕ್ಷೆ ಮಾಡದಂಥ ರೀತಿಯಲ್ಲಿ ಜಯವನ್ನು ಗಳಿಸಿ ಯುವ ಸಮುದಾಯಕ್ಕೆ ಆಶಾ ಕಿರಣವಾಗಿ ಬೆಳೀತಾ ಇರುವಂತಹ ಪ್ರದೀಪ್ ಈಶ್ವರದು ಅವ್ರದ್ದು ನನಗೆ ಸಿಕ್ಕಿರುವಂಥ ಒಂದು ಡೇಟ್ ಆಫ್ ಬರ್ತು ಮತ್ತು ಅದರ ಮಾಹಿತಿ ಪ್ರಕಾರ ಅವರಿಗೆ ಖಂಡಿತವಾಗಿ ಒಳ್ಳೆ ಯೋಗಗಳು ಜಾತಕದ ಪ್ರಕಾರ ಕಂಡು ಬರ್ತಾ ಇದೆ. ಪ್ರದೀಪ್ ಈಶ್ವರದು ಸಹ ಕನ್ಯಾ ರಾಶಿಯಾಗಿರುತ್ತೆ. ಡಿ ಕೆ ಶಿವಕುಮಾರ್ ಅವರು ಸಹ ಕನ್ಯಾ ರಾಶಿಯಾಗಿರುತ್ತೆ. ಇಲ್ಲಿ ಪ್ರದೀಪ್ ಈಶ್ವರ್ ಅವರಿಗೆ ಧ್ವಜ ಕೀರ್ತಿ ಯೋಗ ಅಂತ ನಾವು ಹೇಳ್ತೀವಿ. ಧ್ವಜ ಕೀರ್ತಿ ಅಂತ ಹೇಳಿದ್ರೆ ಧ್ವಜ ಅಂತ ಹೇಳಿದ್ರೆ ಸರ್ಕಾರ, ಕೀರ್ತಿ ಅಂದರೆ ಸರ್ಕಾರದಿಂದ ಅವರಿಗೆ ಕೀರ್ತಿ ಪಡೆಯುವಂಥ ಯೋಗ ಅವರ ಜಾತಕದಲ್ಲಿ ಕಂಡು ಬರ್ತಾ ಇದೆ. ಅದರಿಂದ ಅವರು ಯಾರೂ ನಿರೀಕ್ಷೆ ಮಾಡದ ರೀತಿಯಲ್ಲಿ ಸುಧಾಕರ್ ಅವರನ್ನು ಸೋಲಿಸಿ ಚಿಕ್ಕಬಳ್ಳಾಪುರದ ಶಾಸಕರಾಗಿ ಇವತ್ತು ಹೊರಹೊಮ್ಮಿದ್ದಾರೆ. ಅವರಿಗೆ ಧ್ವಜ ಕೀರ್ತಿ ಯೋಗ ಇರೋದರಿಂದ ಅವರು ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರದಲ್ಲಿ ಮಂತ್ರಿಗಳಾಗುವಂಥ ಲಕ್ಷಣ ಕಂಡು ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಅವರು ಇನ್ನೂ ಪ್ರಬುದ್ಧ ಮಾನಕ್ಕೆ ಬರುವಂಥ ಯೋಗ ಅವ್ರ ಜಾತಕದಲ್ಲಿ ಕಂಡು ಬರ್ತಾ ಇದೆ. ಮತ್ತು ಅವರ ಜಾತಕದಲ್ಲೂ ಸಹ ಅವರಿಗೆ ಈಶ್ವರನ ಒಂದು ಅನುಗ್ರಹ ಜಾತಕದಲ್ಲಿ ಕಂಡು ಬರ್ತಾ ಇದೆ. ಯಾಕಂದರೆ ಅವರ ಜಾತಕದಲ್ಲಿ ಶನಿ ಮತ್ತು ಕೇತು ಸಂಯೋಗ ಇರೋದ್ರಿಂದ ನೋಡಿ ಅವರು ಸದಾ ಗಡ್ಡಧಾರಿಯಾಗಿ ಇರ್ತಾರೆ. ಒಂದು ಶನಿ ಕೇತು ಸಂಯೋಗ ಬಂದವರಿಗೆ ಅಥವಾ ಇನ್ನೂ ಗ್ರಹಗಳ ಕೆಲವೊಂದು ಗ್ರಹಗಳ ಒಂದು ಕಾಂಬಿನೇಷನ್ ಬಂದಂಥವರು ಸಾಮಾನ್ಯವಾಗಿ ಆ ರೀತಿ ಇರ್ತಾರೆ. ಮುಂದಿನ ದಿನಗಳಲ್ಲಿ ಅವ್ರಿಗೂ ಸಹ ಈ ರಾಜ್ಯದಲ್ಲಿ, ರಾಜ್ಯ ಸರ್ಕಾರದಲ್ಲಿ ಉನ್ನತವಾದ ಒಂದು ಸ್ಥಾನ ದೊರೆಯೋದ್ರಲ್ಲಿ ಎರಡು ಅನುಮಾನ ಇಲ್ಲ ವೀಕ್ಷಕರೇ.